ಕೊರೋನಾ ವಾರಿಯರ್ಸ್ಗೂ ಕೂಡ ಈ ಕೊರೋನಾ ಇನ್ನಿಲ್ಲದಂತೆ ತೊಂದರೆ ಕೊಡ್ತಾ ಇದೆ. 10 ವೈದ್ಯರು ಸೇರಿ 22 ಆರೋಗ್ಯ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಇದು ಆಗಿರುವಂತದ್ದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ. ಸೊ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ 10 ವೈದ್ಯರು ಸೇರಿದಂತೆ 22 ಆರೋಗ್ಯ ಸಿಬ್ಬಂದಿಗೆ ಈಗ ಕೊರೋನಾ ಪಾಸಿಟಿವ್ ಆಗಿದೆ. ಪಾಪ ಅವರು ಈಗ ರೋಗಿಗಳಿಗೂ ಕೂಡ ನೋಡಿಕೊಳ್ಳೋದಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. 6 ದಾದಿಯರು ಸೇರಿ 6 ಪ್ಯಾರಾಮೆಡಿಕಲ್ ಸಿಬ್ಬಂದಿಗೂ ಕೂಡ ಸೋಂಕು ಈಗ ಕಾಣಿಸ್ಕೊಂಡಿದೆ. ಸೊ ಶುಶ್ರೂಷಕರ ಅವಶ್ಯಕತೆ ಇದ್ದು ಶೀಘ್ರವೇ ನೇಮಕಾತಿ ನಡೆಯಬೇಕಿದೆ. ಈಗ ಆಲ್ರೆಡಿ ಇರುವಂತವರಿಗೆ ಈಗ ಕೊರೋನಾ ಸೋಂಕು ಬಾಧಿಸ್ತಾ ಇದೆ, ಅವರುಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ಕಳೆದ 15 ದಿನಗಳಿಗೆ ಹೋಲಿಸಿದ್ರೆ ಈಗ ಸ್ವಲ್ಪ ಮರಣ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಇದು ಒಂದು ಗುಡ್ ಸೈನ್. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೊದಲು ಕೊರೋನಾ ಸ್ಫೋಟ ಏನಾಗಿತ್ತು, ಅದಾದ ನಂತರ ಬಹುಶಃ ನಿಮಗೆಲ್ಲರಿಗೂ ಕೂಡ ನೆನಪಿರೋ ಹಾಗೆ ಆಕ್ಸಿಜನ್ ಕೊರತೆಯಿಂದಾಗಿ ಒಂದಷ್ಟು ಜನ ಅಲ್ಲಿ ಸಾವನ್ನಪ್ಪಿದ್ರು. ಅದಾದ ನಂತರ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಕೂಡ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಅಲ್ಲಿ ನೀಡ್ತಾ ಇದೆ. ಮರಣ ಪ್ರಮಾಣ ಕೂಡ ಅಲ್ಲಿ ಕಮ್ಮಿ ಆಗಿದೆ. ಆದರೆ ಅಟ್ ದ ಸೇಮ್ ಟೈಮ್ ಈಗ ವೈದ್ಯರಲ್ಲೇ ಕೊರೋನಾ ಕಾಣಿಸ್ಕೊಂಡಿರೋದ್ರಿಂದ ನೋಡಿ, 10 ವೈದ್ಯರು ಸೇರಿದಂತೆ 22 ಸಿಬ್ಬಂದಿ, ಟೋಟಲ್ 22 ಜನ. ಇನ್ನೊಂದು 12 ಜನ ನಾವಾಗಲೇ ಮಾತಾಡ್ತಿದ್ದ ಹಾಗೆ ದಾದಿಯರು ಕೂಡ ಇದ್ದಾರೆ, ಶುಶ್ರೂಷಕರಿಯವರು. ಇವರಿಗೆಲ್ಲರಿಗೂ ಕೂಡ ಕೊರೋನಾ ಆಗಿರೋದ್ರಿಂದಾಗಿ ಅವರು ಈಗ ಟ್ರೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವ್ರ ಜಾಗಕ್ಕೆ ಬೇರೆಯವರನ್ನ ಅಪಾಯಿಂಟ್ ಮಾಡುವಂಥ ಅವಶ್ಯಕತೆ ಇದೆ.